ವೀಕ್ಷಕರೇ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ನಲ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಹೇಗೆ, ಇದರಲ್ಲಿ ಲಾಭ ಹೇಗೆ ಸಿಗುತ್ತದೆ ಎನ್ನುವ ವಿಚಾರವನ್ನು ಈ ವಿಡಿಯೋದ ಮೂಲಕ ತಿಳಿಯುವ ಯತ್ನವನ್ನು ಮಾಡೋಣ. ಚಿನ್ನದ ಮೇಲಿನ ಹೂಡಿಕೆಯನ್ನು ಆಭರಣದ ಮೇಲೆ ಮಾಡಿದರೆ ಹೂಡಿಕೆಯ ಹಣ ಬಹುತೇಕ ಬೆಳೆಯುವುದೇ ಇಲ್ಲ. ಅದೇ ರೀತಿ ಆಭರಣವನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ GST ಮೇಕಿಂಗ್ ಚಾರ್ಜನ್ನು ಕಟ್ಟಬೇಕಾಗ್ತದೆ. ಕೆಲ ಸಮಯದಲ್ಲಿ ಆಭರಣದ ವಿನ್ಯಾಸ ಹಳೆಯದು ಆಗುವಂಥ ಸಾಧ್ಯತೆ ಕೂಡ ಇರ್ತದೆ. ಮುಂದೊಂದು ದಿನ ಚಿನ್ನ ಖರೀದಿ ಮಾಡಬೇಕು ಅಥವಾ ಹೂಡಿಕೆಗೆ ಸುರಕ್ಷತೆ ಇರಲಿ ಎಂದು ಭಾವಿಸುವವರಿಗೆ ಅತ್ಯುತ್ತಮ ಆಗಿರುವಂಥದ್ದು ಗೋಲ್ಡ್ ETF. ಗೋಲ್ಡ್ ETF ಯೋಜನೆಗಳನ್ನು ಮ್ಯೂಚುವಲ್ ಕಂಪನಿಗಳು ನಡೆಸ್ತವೆ. ಚಿನ್ನದ ETF ಯೂನಿಟ್ ಒಂದರ ಬೆಲೆಯನ್ನು 1 ಗ್ರಾಂ ಚಿನ್ನ ಅಥವಾ ನಿಗದಿತ ಮೊತ್ತಕ್ಕೆ ಸರಿ ಹೊಂದುವಂತೆ ಇಲ್ಲಿ ಹೊಂದಿಸಲಾಗುತ್ತದೆ. ಇವುಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಷೇರು ಮಾರುಕಟ್ಟೆ ಮೂಲಕ ಖರೀದಿಸಬಹುದು ಅಥವಾ ಮಾರಾಟವನ್ನು ಕೂಡ ಮಾಡಬಹುದು. ಚಿನ್ನಾಭರಣ ರೀತಿ ಲಾಕರ್ನಲ್ಲಿಡುವ ಮನೆಯಲ್ಲಿ ಕಳ್ಳತನ ಆಗುವಂತಹ ಭಯ ಇಲ್ಲಿ ಇರುವುದಿಲ್ಲ. ಡಿಮ್ಯಾಟ್ ಖಾತೆಯಲ್ಲಿ ಚಿನ್ನದ ಮೇಲಿನ ಹೂಡಿಕೆ ಸುರಕ್ಷಿತ ಆಗಿರುತ್ತದೆ. ಇದರ ನಿರ್ವಹಣೆ ಬಹಳ ಸುಲಭ ಆಗಿರುತ್ತದೆ. ಸಾಮಾನ್ಯವಾಗಿ ನಾವು ನೇರವಾಗಿ ಚಿನ್ನವನ್ನು ಖರೀದಿಸುವಾಗ ಅದರ ಶುದ್ಧತೆ ಬಗ್ಗೆ ಅನುಮಾನಗಳು ಇರುತ್ತವೆ. ಆದರೆ ಚಿನ್ನದ ETF ಶೇಕಡ 99% ಶುದ್ಧತೆಯನ್ನು ಹೊಂದಿರುತ್ತದೆ. ಗೋಲ್ಡ್ ETFನ್ನು ಸುಲಭವಾಗಿ ಕೊಳ್ಳಬಹುದು. ಇದನ್ನು ಷೇರು ಮಾರುಕಟ್ಟೆಯ ಅವಧಿಯಲ್ಲಿ, ಅಂದರೆ ಷೇರು ವಹಿವಾಟು ನಡೆಯುವಂಥ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಕೊಂಡು ಮಾರಾಟವನ್ನು ಮಾಡಬಹುದು. ಒಮ್ಮೆ ದೊಡ್ಡ ಮೊತ್ತದ ಹಣವನ್ನು ಇಲ್ಲಿ ಹೂಡಿಕೆ ಮಾಡುವಂಥ ಅಗತ್ಯ ಇರುವುದಿಲ್ಲ. ಪ್ರತಿ ತಿಂಗಳು ಹೂಡಿಕೆಯನ್ನು ಮಾಡಬಹುದು. ಗೋಲ್ಡ್ ETF ಕೊಳ್ಳುವಾಗ ಮತ್ತು ಮಾರಾಟ ಮಾಡುವಾಗ ಸುಲಭವಾಗಿ ಅದರ ಬೆಲೆಯನ್ನು ಕೂಡ ನಾವು ತಿಳಿದುಕೊಳ್ಳಬಹುದು. ಇನ್ನು ಟ್ಯಾಕ್ಸೇಷನ್ ಬಗ್ಗೆ ನಾವು ನೋಡೋದಾದರೆ, ಚಿನ್ನದ ETFನ್ನು 3 ವರ್ಷಗಳ ಅವಧಿಗಿಂತ ಹೆಚ್ಚು ಇಟ್ಟುಕೊಂಡರೆ ಅದನ್ನು ದೀರ್ಘಾವಧಿ ಹೇಳಲಾಗ್ತದೆ. ಆಗ ದೀರ್ಘಾವಧಿ ಬಂಡವಾಳದ ಲಾಭವನ್ನು ಪಡೆಯಬಹುದು. ಹಣದುಬ್ಬರವನ್ನು ಸರಿಹೊಂದಿಸಿ ಲಾಭದಲ್ಲಿ ಶೇಕಡ 20% ತೆರಿಗೆಯನ್ನು ಇಲ್ಲಿ ಪಾವತಿಸಬೇಕಾಗ್ತದೆ. ಒಂದು ವೇಳೆ 3 ವರ್ಷ ದಾಟು ಮೊದಲೇ ಗೋಲ್ಡ್ ETFನ್ನು ಮಾರಾಟ ಮಾಡಿದರೆ ಕಡಿಮೆ ಅವಧಿಯ ಬಂಡವಾಳದ ಲಾಭ ಸಿಗ್ತದೆ. ಇದಕ್ಕೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅನ್ವಯ, ಅಂದರೆ ಆದಾಯ ತೆರಿಗೆ ಯಾವ ರೀತಿ ಇದೆ ಅದಕ್ಕೆ ಅನುಗುಣವಾಗಿ ತೆರಿಗೆಯನ್ನು ಕಟ್ಟಬೇಕಾಗ್ತದೆ. ಬಂಗಾರದ ಖರೀದಿ ಸೂಕ್ತ ಎಂದು ಬಯಸುವಂಥವರು ಚಿನ್ನದ ETFಗಳನ್ನು ಹೂಡಿಕೆ ಮಾಡುವುದಕ್ಕೆ ಗಮನವನ್ನು ಹರಿಸಬಹುದು. ಆರ್ಥಿಕ ಕುಸಿತದ ಹಿನ್ನೆಲೆಯಲ್ಲಿ ಇದನ್ನು ವಿಶ್ವಾಸಾರ್ಹವಾದ ಆಸ್ತಿ ಎಂದು ಪರಿಗಣಿಸಲಾಗ್ತದೆ. ಭಾರತದಲ್ಲಿ ಗೋಲ್ಡ್ ETF 2007ರಲ್ಲಿ ಆರಂಭವಾಯಿತು. ಬೆಂಚ್ಮಾರ್ಕ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಮೊದಲ ಬಾರಿಗೆ ಈ ಸಂಬಂಧ ಸೆಬಿಗೆ ತನ್ನ ಪ್ರಸ್ತಾಪನೆಯನ್ನು ಸಲ್ಲಿಸಿತು. SBI ಗೋಲ್ಡ್ ETF, HDFC ಗೋಲ್ಡ್ ETF, ICICI ಪ್ರುಡೆನ್ಷಿಯಲ್ ಗೋಲ್ಡ್ ETF, ನಿಪ್ಪಾನ್ ಇಂಡಿಯಾ ಗೋಲ್ಡ್ ETF ಎಕ್ಸೆಟ್ರಾ. ಗೋಲ್ಡ್ ETFನ್ನು ಯಾವುದೇ ಕಂಪನಿಯಲ್ಲಿ ನಾವು ಖರೀದಿಸಬಹುದು, ಹೂಡಿಕೆಯನ್ನು ಮಾಡಬಹುದು. ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಂಡು ಗೋಲ್ಡ್ ETFನಲ್ಲಿ ಹೂಡಿಕೆ ಮಾಡಿದರೆ ಲಾಭವನ್ನು ಕಾಣುವುದಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಷೇರು ಮಾರುಕಟ್ಟೆ ಕುಸಿದಾಗ ಚಿನ್ನದ ಮೇಲೆ ಹೂಡಿಕೆ ಜಾಸ್ತಿ ಆಗ್ತದೆ. ಆಗ ನಮ್ಮ ಬಳಿ ಇರತಕ್ಕಂಥ ಗೋಲ್ಡ್ ETFನ್ನು ಮಾರಾಟ ಮಾಡಿದರೆ ಹೆಚ್ಚಿನ ಲಾಭವನ್ನು ಕಾಣಬಹುದು. ಅದೇ ರೀತಿ ಷೇರು ಮಾರುಕಟ್ಟೆ ಮೇಲಕ್ಕೆ ಹೋಗುವಾಗ ಗೋಲ್ಡ್ ETF ಸಾಮಾನ್ಯವಾಗಿ ಖರೀದಿ ಮಾಡಲು ಸೂಕ್ತ ಆಗಿರುತ್ತದೆ. ಯಾಕಂದರೆ ಆ ಸಮಯದಲ್ಲಿ ಷೇರುಗಳನ್ನು ಜನರು ಜಾಸ್ತಿ ಖರೀದಿ ಮಾಡ್ತಾರೆ, ಚಿನ್ನದ ETFನ ಬೆಲೆ ಆಗ ಕಡಿಮೆ ಇರುತ್ತದೆ. ಗೋಲ್ಡ್ ETF ಮೇಲೆ ಉಳಿತಾಯದಲ್ಲಿ ಒಟ್ಟು ಶೇಕಡ 5%ಕ್ಕಿಂತ ಹೆಚ್ಚು ಹೂಡಿಕೆಯನ್ನು ಮಾಡೋದಕ್ಕೆ ಹೋಗಬಾರ್ದು ಹೇಳಿ ಆರ್ಥಿಕ ತಜ್ಞರು ಸಾಮಾನ್ಯವಾಗಿ ಹೇಳ್ತಾರೆ. ದೀರ್ಘಾವಧಿಯಲ್ಲಿ ಗೋಲ್ಡ್ ETFಗಳು ದೊಡ್ಡ ಮೊತ್ತದ ಲಾಭವನ್ನು ತರುತ್ತವೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವುಗಳಿಂದ ಆಗುವಂತಹ ದೊಡ್ಡ ಒಂದು ಪ್ರಯೋಜನ ಅಂದರೆ ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್. ಅಂದರೆ ಒಂದೇ ಕಡೆ ಹಣ ಹಾಕುವ ಬದಲು, ಕಂಪನಿಗಳ ಬದಲು ಚಿನ್ನದಲ್ಲಿ ಕೂಡ ಹೂಡಿಕೆ ಮಾಡಿದಂಥದ್ದ ಒಂದು ಪ್ರಯೋಜನ ಸಿಗ್ತದೆ. ಅದೇ ರೀತಿ ಇನ್ನೊಂದು ಹೇಳಿದರೆ, ಷೇರು ಮಾರುಕಟ್ಟೆ ಒಮ್ಮೆಲೆ ಕುಸಿದಾದಾಗ ಗೋಲ್ಡ್ ETF ಹೂಡಿಕೆಗೆ ಸುರಕ್ಷತೆಯನ್ನು ಒದಗಿಸುತ್ತದೆ. ಆಗ ಪೋರ್ಟ್ಫೋಲಿಯೋ ತುಂಬ ಕುಸಿತ ಆಗುವುದನ್ನು ತಡೆಯಬಹುದು.
ಸಾಮಾನ್ಯವಾಗಿ ಗೋಲ್ಡ್ ಇ ಟಿ ಎಫ್ನಿಂದ ವಾರ್ಷಿಕವಾಗಿ ಶೇಕಡ 8 ರಿಂದ 10 ರಷ್ಟು ರಿಟರ್ನನ್ನು ನಿರೀಕ್ಷೆ ನಾವು ಮಾಡಬಹುದು. ವೀಕ್ಷಕರು, ಗೋಲ್ಡ್ ಇ ಟಿ ಎಫ್ನಲ್ಲಿ ಹಣ ಹೂಡಿಕೆ ಮಾಡುವ ಬಗ್ಗೆ ಒಂದಷ್ಟು ಅಧ್ಯಯನವನ್ನು ಮಾಡಿ ಮುಂದಡಿಯನ್ನು ಇಡಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.